ಬಂಗಾರಪೇಟೆ ಪುರಸಭೆ ಪೌರ ಕಾರ್ಮಿಕರ ಸೇವೆ ಅನನ್ಯವಾದುದು. ಅವರ ಸೇವೆಯಲ್ಲಿ ನಾವು ದೇವರನ್ನು ಕಾಣುತ್ತೇವೆ ಎಂದು ಟ್ರೀಸ್ ಅಧ್ಯಕ್ಷ ಐಪಲ್ಲಿ ನಾರಾಯಣ ಸ್ವಾಮಿ ಹೇಳಿದ್ರು. ಅವರು ಇಂದು ಬಂಗಾರಪೇಟೆಯ ಅಮರಾವತಿ ಬಡಾವಣೆಯ ಗಾಯತ್ರಿ ದೇವಾಲಯದ ಆವರಣದಲ್ಲಿ ಟ್ರಿನ್ಸ್ ಸಂಸ್ಥೆ ಮತ್ತು ಮ್ಯಾಗ್ನಿ ಫೌಂಡೇಶನ್ ವತಿಯಿಂದ ಪುರಸಭೆಯ ಪೌರ ಕಾರ್ಮಿಕರಿಗೆ ಮತ್ತು ದಿನಪತ್ರಿಕೆಯ ವಿತರಕರಿಗೆ ದಿನಸಿ ಕಿಟ್ ವಿತರಣೆ ಮಾಡಿ ಮಾತನಾಡಿದ ಅವರು, ಕೋವಿಡ್-19 ವೈರಸ್ನಿಂದ ಇಡೀ ಜಗತ್ತೇ ಕಂಗಾಲಾಗಿರುವ ಸಂದರ್ಭದಲ್ಲಿ ಪುರಸಭೆಯ ಪೌರ ಕಾರ್ಮಿಕರು ಸೋಂಕಿಗೆ ಎದರದೆ ಸ್ವಚ್ಛತಾ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿ ಸೋಂಕು ಹರಡದ ರೀತಿಯಲ್ಲಿ ನಗರವನ್ನು ಸ್ವಚ್ಛತೆಯನ್ನು ಕಾಪಾಡಿದ್ದಾರೆ. ಇಂತಹ ಪೌರ ಕಾರ್ಮಿಕರಿಗೆ ನಾವು ಸಹಾಯ ಮಾಡುತ್ತಿದ್ದೇವೆ ಎಂದರೆ ತಪ್ಪಾಗದು. ನಾವು ಅವರ ಕಷ್ಟಕ್ಕೆ ಸ್ಪಂದಿಸುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ. ಇಂತಹ ಪುರಸಭೆಯ ಪೌರ ಕಾರ್ಮಿಕರನ್ನು ಇವರ ಸೇವೆಯನ್ನು ಸರ್ಕಾರ ಇವರನ್ನು ಕಾಯಂಗೊಳಿಸಬೇಕು. ಇಂದು ಇವರ ಸೇವೆಗೆ ಜನ ಮೆಚ್ಚುಗೆಯ ವ್ಯಕ್ತಪಡಿಸಿ ಕೊರೋನಾ ವಾರಿಯರ್ಸ್ ಆಗಿದ್ದಾರೆ ಎಂದು ಹೇಳಿದರು. ಕಾರ್ಯನಿರತ ಪತ್ರಕರ್ತ ಸಂಘದ ಮಾಜಿ ಜಿಲ್ಲಾ ಅಧ್ಯಕ್ಷ ಗಣೇಶ್ ಮಾತನಾಡಿ, ಕೊರೋನಾ ನಿಯಂತ್ರಣದಲ್ಲಿ ವೈದ್ಯರ ದಾದಿಯರ ಪೊಲೀಸ್ ಇಲಾಖೆ ಆಶಾ ಕಾರ್ಯಕರ್ತರು ಅಂಗನವಾಡಿ ನೌಕರರು ಮತ್ತು ಪೌರ ಕಾರ್ಮಿಕರ ಸೇವೆ ಅನನ್ಯವಾದದ್ದು. ಅದೇ ರೀತಿಯಲ್ಲಿ ದಿನಪತ್ರಿಕೆಯ ವಿತರಕರ ಸೇವೆಯೂ ಶ್ಲಾಘನೀಯ. ಪತ್ರಿಕೆ ಹಂಚಿಕೆ ಮಾಡುವ ಹುಡುಗರು ಲಾಕ್ಡೌನ್ ಸಂದರ್ಭದಲ್ಲಿ ಬೆಳಗ್ಗೆ ಎಲ್ಲರ ಮನೆಗಳಿಗೆ ದಿನಪತ್ರಿಕೆ ಹಂಚುತ್ತಿದ್ದಾರೆ ಎಂದು ಹೇಳಿದರು. ಯಾರು ಸ್ವಚ್ಛತಾ ಕಾರ್ಯದಲ್ಲಿ ನಗರಸಭೆ ಮುನಿಸಿಪಾಲ್ಟಿ ಪುರಸಭೆ ಪಟ್ಟಣ ಪಂಚಾಯತ್ ಇವುಗಳಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೋ, ಸ್ವಚ್ಛತಾ ಕೆಲಸ ಮಾಡ್ತಾ ಇದ್ದಾರೋ, ಅವ್ರು ಕೂಡ ಇವತ್ತು ಕೊರೋನಾ ವಾರಿಯರ್ಸ್ ಆಗಿದ್ದಾರೆ. ಅವ್ರ ಜೊತೆಗೆ ಯಾರು ಅಂಗನವಾಡಿ ಆಶಾ ಕಾರ್ಯಕರ್ತರಿದ್ದಾರೆ ಅವ್ರು ಕೂಡ ಕೊರೋನಾ ವಾರಿಯರ್ಸ್ ಆಗಿದ್ದಾರೆ. ಸೊ ಇಂಥ ಸನ್ನಿವೇಶದಲ್ಲಿ ಇವತ್ತು ಒಬ್ಬ ಡಾಕ್ಟರ್ಗೆ ಏನು ವರ ಸಿಗ್ತಾ ಇದೆ ಕೊರೋನಾವನ್ನು ಎದುರಿಸುವಂತ ವಿಚಾರದಲ್ಲಿ ಇವತ್ತು ಪೌರ ಕಾರ್ಮಿಕರು ಕೂಡ ಅದೇ ವಿಶೇಷ ಮಾನ್ಯತೆ ಇವತ್ತು ಸಿಗ್ತಾ ಇದೆ ಇವತ್ತು. ಸೊ ಇವತ್ತು ಪೌರ ಕಾರ್ಮಿಕರ ಕೆಲಸವನ್ನು ಗುರುಸೋ ವಿಚಾರದಲ್ಲಿ ಇಡೀ ಮನುಕುಲಕ್ಕೆ ಒಂದು ಪಾಠವನ್ನು ಕಲಿಸೋದಕ್ಕೆ ಕೊರೋನಾ ಅಂತ ಮಹಾಮಾರಿಯ ಕಾಯಿಲೆನೇ ಬರಬೇಕಾಯಿತು. ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ಈ ಕಾಯಿಲೆಯಿಂದ ನಮಗೆ ಸಾವು ನೋವು ಕಷ್ಟ ದುಃಖಗಳು ಇದೆ, ಆದರೆ ಅದರ ಹೊರತಾಗಿ ಇದು ಕಲಿಸ್ತಾ ಇರುವಂತಹ ಪಾಠಗಳನ್ನು ಕೂಡ ನಾವು ಕಲಿಬೇಕಾಗಿದೆ. ಇವತ್ತು ಸ್ಥಿತಿಯಲ್ಲಿ ನಾವು ಇವತ್ತು ಈ ದೇಶ ಇದೆ. ಇವತ್ತು ಕೊರೋನಾ ಅನ್ನೋದು ಜಗತ್ತಿನಾದ್ಯಂತ 270 ದೇಶಗಳಲ್ಲಿ ಕೂಡ ಈ ಒಂದು ಕೊರೋನಾ ಅಟ್ಟಹಾಸ ಅದು ಮೆರಿತಾ ಇದೆ. ಒಬ್ಬರನ್ನು ಕೂಡ ಬಿಟ್ಟಿಲ್ಲ, ಬಡವರಿಂದ ಹಿಡ್ಕೊಂಡು ಅಲ್ಲಿರ್ತಕ್ಕಂಥ ದೇಶದ ಅಧ್ಯಕ್ಷರವರೆಗೂ ಈ ಕೊರೋನಾ ಅನ್ನುವಂಥ ಒಂದು ಮಹಾಮಾರಿ ಬಿಡದೆ ಅವರ ಮೇಲೆ ದಾಳಿಗಳನ್ನು ಮಾಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಾವು ಈ ಒಂದು ವೈರಸ್ ಕೋವಿಡ್-19 ಅನ್ನು ನಾವೇನು ಭಯ ಪಡಬೇಕಾದ ಅವಶ್ಯಕತೆ ಇಲ್ಲ. ಇಡೀ ದೇಶ ಎಲ್ಲ ಏನು ಸತ್ತೋಗೋದಿಲ್ಲ, ಎಲ್ಲ ಇಡೀ ಪ್ರಪಂಚ ಏನು ನಾಶನೂ ಆಗೋದಿಲ್ಲ. ಅದರ ಭಯ ಬಿಟ್ಟುಬಿಟ್ಟು ನಾವು ಜಾಗೃತರಾಗಬೇಕಾಗಿದೆ. ಮುಖ್ಯವಾಗಿ ಇಲ್ಲಿ ನನ್ನ ಅಕ್ಕ ತಂಗಿರು ಅಣ್ಣ ತಮ್ಮಂದಿರ್ತೀರಲ್ಲ, ನಿಮ್ಮ ಆರೋಗ್ಯ ತುಂಬ ಮುಖ್ಯ ಆಗಿರುತ್ತೆ. ಯಾಕಂದರೆ ನೀವು ಅದರಲ್ಲೇ ಬಿದ್ದು ಎದ್ದೇಳ್ತಾ ಇರೋದ್ರಿಂದ ಇವತ್ತು ಇದು ಕೊಡೋದು ಅದು ಏನೂ ಇಲ್ಲ. ಇದೇನು ದೊಡ್ಡ ಇದೇ ಅಲ್ಲ ಇದು.